ಡಿಯರ್ ಸಬ್ಸ್ಕ್ರೈಬರ್, ವೆಲ್ಕಮ್ ಟು ಆರ್ ಎಮ್ ಎಮ್ ಅಕಾಡೆಮಿ. ಸ್ನೇಹಿತರೆ ನಮಸ್ಕಾರ, ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಪಿ ಎಸ್ ಸಿಯಿಂದ ಕನ್ಫರ್ಮ್ ಆಗಿರ್ತಕ್ಕಂಥ ಒಂದು ಸಹಕಾರ ಸಂಘಗಳ ನಿರೀಕ್ಷಕರು ಅಥವಾ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಏನಿದೆ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಆಸ್ಪಿರೆಂಟ್ಗಳು ಇದರ ಒಂದು ಸಿಲೆಬಸ್ ಬಗ್ಗೆ ಕೇಳಿದರು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಇದರ ಒಂದು ಸಿಲೆಬಸ್ಗಳನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಆ ಒಂದು ಸಿಲೆಬಸ್ ಇರುತ್ತೆ ಅಂತಕ್ಕಂಥದ್ದನ್ನು ಸ್ನೇಹಿತರಲ್ಲಿ ನೀವು ನೋಡ್ಬೋದು. ಕೆ ಪಿ ಎಸ್ ಸಿಯಿಂದ ಇದು ಕಾನ್ಫರ್ಮ್ ಆಗಿತ್ತು, 17ನೇ ತಾರೀಕು ಏನಿದೆ ಅಲ್ಲ ಮಾರ್ಚ್ 17ಕ್ಕೆ ಇದು ಕಾನ್ಫರ್ಮ್ ಆಗಿತ್ತು. ಇಲ್ಲಿ ನೋಡ್ಬೋದು, ಇದು ಉಳಿಕೆ ಮೂಲ ವೃಂದಕ್ಕೆ ಅಂದರೆ ಆರ್ ಪಿ ಎಸ್ಗೆ 47, ನಾನ್ ಕಲ್ಯಾಣದ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ 47 ಹುದ್ದೆಗಳು ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ 53 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ನೋಟಿಫಿಕೇಷನ್ ಆಗಿತ್ತು ಸ್ನೇಹಿತರೆ. ಇದಕ್ಕೆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಯಾವ ರೀತಿಯಾದಂಥ ಒಂದು ಸಿಲೆಬಸ್ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಇದಕ್ಕೆ ಆದಂಥ ನೋಡಿದಾಗ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏಪ್ರಿಲ್ 30 ಅಂತಕ್ಕಂಥದ್ದು ಇದು ಕೊನೆಯ ದಿನ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸ್ನೇಹಿತರಲ್ಲಿ ನೋಡಿದಾಗ ಈ ಒಂದು ಪರೀಕ್ಷೆ ಏನಿದೆಯಲ್ಲ, ಇದು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಏನಿದೆಯಲ್ಲ, ಇದು ಇದು ಸುಮಾರು 200 ಅಂಕಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿದ್ದು ಸ್ನೇಹಿತರೆ. ಇಲ್ಲಿ ಸ್ನೇಹಿತರಲ್ಲಿ ನೋಡ್ಬೋದು ಈ ಒಂದು ಏನಿದೆ ಎಕ್ಸಾಮ್, ಇದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು 200 ಒಂದು ಪ್ರಶ್ನೆಗಳಿಗೆ ಅದು 200 ಏನು ಅಂಕಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಅಂತ ಇರತಕ್ಕಂಥದ್ದು. ಫಸ್ಟ್ ಪೇಪರ್ಗೆ ಇರಿದೆ 100 ಕ್ವೆಶನ್, 100 ಅಂಕ, ಮತ್ತು ಸೆಕೆಂಡ್ ಪೇಪರ್ಗೆ ಕೂಡ 100 ಅಂಕಗಳು ಇಲ್ಲಿ ಇರತಕ್ಕಂಥದ್ದು. ಇದು ಒಂದು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇದು ಇಲ್ಲಿ ನೋಡಿದಾಗ ಫಸ್ಟ್ ಪೇಪರ್ ಏನಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ಗ್ರೂಪ್ ಸಿ ಲೆವೆಲ್ ಆಗಿರೋದ್ರಿಂದ ಇದು ಜಿ ಕೆಗೆ ಸಂಬಂಧಪಟ್ಟಂತೆ ಒಂದು ಫಸ್ಟ್ ಪೇಪರ್ ಇರತಕ್ಕಂಥದ್ದು. ಇಲ್ಲಿ ಕರೆಂಟ್ ಇವೆಂಟ್ಗೆ ಇರತಕ್ಕಂಥದ್ದು, ಕರೆಂಟ್ ಇವೆಂಟ್ ಯಾವ ರೀತಿ ನೋಡ್ಕೋಬೇಕು ಅಂತಂದರೆ ಇತ್ತೀಚೆಗೆ ಅವರು ಹೋದ ವರ್ಷದ ಒಂದು ಕರೆಂಟ್ ಇವೆಂಟ್ ತೆಗಿತಾ ಇರೋದ್ರಿಂದ ಒಂದು ವರ್ಷದಿಂದ ಪೂರ್ತಿ ನಾವು ಕರೆಂಟ್ ಇವೆಂಟನ್ನು ನೋಡ್ಕೋಬೇಕು. ಸಾಮಾನ್ಯವಾಗಿ ಒಂದು 2022 ಅಕ್ಟೋಬರಿಂದನೂ ಕೂಡ ನಾವು ಒಂದು ಪ್ರಚಲಿತ ಘಟನೆಯನ್ನು ಇಲ್ಲಿವರೆಗೂ ಕೂಡ ನೋಡ್ಕೊಳ್ಳೋದು ಒಳ್ಳೆಯದು. ಮತ್ತು ಸಾಮಾನ್ಯ ವಿಜ್ಞಾನ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಮತ್ತು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಭಾರತೀಯ ಸಮಾಜ ಮತ್ತು ಐತಿಹಾಸಿಕ ಬೆಳವಣಿಗೆ ಇದು ಇದನ್ನು ಕೂಡ ಅವರು ಇತ್ತೀಚೆಗೆ ಕೇಳ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತದಾಗಿರ್ಬೋದು ಮತ್ತು ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು ಎರಡನ್ನೂ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇದನ್ನು ಕೂಡ ಇತ್ತೀಚೆಗೆ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳು ಒಂದು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಪ್ರಾಯೋಗಿಕ ಜ್ಞಾನ ಮತ್ತು ಭೌತಿಕ ಸಾಮರ್ಥ್ಯ ಇದು ಕೂಡ ಮೆಂಟಲ್ ಎಬಿಲಿಟಿಯಲ್ಲಿ ಬರುತ್ತೆ. ಇಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ರೀಸನಿಂಗ್ ಆಗಿರ್ಬೋದು, ಹಾಗಾಗಿ ಹಲವಾರು ರೀತಿಯಾದಂಥ ಒಂದು ಪ್ರಶ್ನೆಗಳು ಬರ್ತಕ್ಕಂಥದ್ದು. ಮತ್ತು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳನ್ನು ಕೂಡ ಇಲ್ಲಿ ಕೇಳ್ತಾ ಹೋಗ್ತಕ್ಕಂಥದ್ದು. ಹೌದು, ಕರ್ನಾಟಕದ ಒಂದು ಅರ್ಥವ್ಯವಸ್ಥೆ ಸಾಮರ್ಥ್ಯ ದೌರ್ಬಲ್ಯತೆ ಈ ರೀತಿಯಾಗಿ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಂಚಾಯತ್ ರಾಜ್ ಆರ್ ಡಿ ಎಫ್ ಆರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಾಗಿರ್ಬೋದು ಮತ್ತು ಸಂಸ್ಥೆಗಳು ಗ್ರಾಮೀಣ ಅದೇನು ಇಂಪಾರ್ಟೆಂಟ್ ಇರಲ್ಲ, ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅದು ಯಾವಾಗ ಬೆಳವಣಿಗೆ ಆಯಿತು, ಮತ್ತು ಪ್ರಮುಖವಾದಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಇರತಕ್ಕಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಮತ್ತು ಸ್ಟ್ಯಾಟ್ಯೂಟರಿ ಬಾಡಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಅಂಶಗಳನ್ನು ಅವರು, ಶಾಸನಾತ್ಮಕ ಮತ್ತು ಸಂವಿಧಾನಿಕ ಅಂಶಗಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಇಶ್ಯೂಗಳನ್ನು ಅವರು ಕೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ಪೇಪರ್ 2ರಲ್ಲಿ ಏನಿರುತ್ತೆ ಅಂತಂದರೆ ಇದು ಕೂಡ 100 ಮಾರ್ಕ್ಸ್ ಇರುತ್ತೆ, 2 ಗಂಟೆಗಳ ಒಂದು ಅವಧಿ ಇರುತ್ತೆ, ಮತ್ತು 1:4 ಏನಿದೆಯಲ್ಲ ಇದು 4:1 ಇದು ಒಂದು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಸಾಮಾನ್ಯ ಕನ್ನಡಕ್ಕೆ 35, ಸಾಮಾನ್ಯ ಇಂಗ್ಲೀಷ್ಗೆ 35, ಕಂಪ್ಯೂಟರ್ ಜ್ಞಾನಕ್ಕೆ 30 ರೀತಿಯಾದಂಥ ಒಂದು ಪ್ರಶ್ನೆಗಳು ಬರ್ತಕ್ಕಂಥದ್ದು. ಈ ರೀತಿಗೆ ಸಂಬಂಧಪಟ್ಟಂತೆ ಏನಿದೆಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸ್ಗಳು ಇರೋದ್ರಿಂದ ದಯವಿಟ್ಟು ಹೋಗಿ ನೋಡ್ಬೋದು.